ನಮಸ್ಕಾರ. ನಾಳೆ 10ನೇ ತಾರೀಕು ಶುಕ್ರವಾರ, ಅಕ್ಷಯ ತೃತೀಯ. ನಮ್ಮಲ್ಲಿ ಹೆಚ್ಚಿನ ಜನರಿಗೆ ಅಕ್ಷಯ ತೃತೀಯದ ದಿನ ಚಿನ್ನ ತಗೋಬೇಕು, ಚಿನ್ನ ತಗೋಬೇಕು, ಮುಂದೆ ತುಂಬ ಚಿನ್ನ ಬರುತ್ತೆ ಅಂತ ಅಷ್ಟೇ ಗೊತ್ತು. ಆದರೆ ಈ ಅಕ್ಷಯ ತೃತೀಯದ ಹಿಂದೆ ಎಷ್ಟು ಕಥೆಗಳಿವೆ, ಎಷ್ಟೆಲ್ಲ ವಿಶೇಷಗಳಿವೆ, ಕೇಳಿದ್ದೀರಾ, ಓದಿದ್ದೀರಾ, ಇಲ್ಲ ಅಲ್ವಾ? ಹಾಗಾದರೆ ಇಲ್ಲಿ ಸ್ವಲ್ಪ ಕೇಳಿ. ಒಂದು, ಈ ಅಕ್ಷಯ ತೃತೀಯ ದಿನದಂದು 4 ಯುಗಗಳಲ್ಲಿ 2ನೇ ಯುಗವಾದ ತ್ರೇತಾಯುಗವು ಪ್ರಾರಂಭವಾಯಿತು. 2, ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮನು ಅಕ್ಷಯ ತೃತೀಯದ ದಿನದಂದು ಜನಿಸಿದರು. ಹೀಗಾಗಿ ಆ ದಿನ ಪರಶುರಾಮನ ಜನ್ಮದಿನ. 3, ಸ್ವರ್ಗದ ದಾರಿಯಲ್ಲಿ ಹರಿಯುವ ದರ್ಶನ, ಸ್ಪರ್ಶನ, ಕೀರ್ತನ, ಸ್ನಾನಪಾನಾದಿಗಳ ಮೂಲಕ ಜನ್ಮ ಜನ್ಮಾಂತರಗಳ ಪಾಪ ತೊಳೆಯುವ ಗಂಗೆಯನ್ನು ಭಗೀರಥನು ಭೂಮಿಗೆ ಬರಮಾಡುವಂತೆ ಮಾಡಿದ್ದು ಈ ಶುಭ ದಿನದಂದು. ಇದರಿಂದಾಗಿ ಗಂಗಾ ಸ್ನಾನವನ್ನು ಈ ದಿನ ಮಾಡಿದರೆ ಸಕಲ ಪಾಪಗಳೂ ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಪುರಾಣದಲ್ಲಿದೆ. 4, ಅನ್ನಪೂರ್ಣೆಯು ಸಮೃದ್ಧಿಯ ಸಂಕೇತವಾಗಿದ್ದಾರೆ. ಆಕೆಯ ಆಶೀರ್ವಾದದೊಂದಿಗೆ ಯಾವುದೇ ಭಕ್ತರು ಹಸಿವಿನ ದಾಹದೊಂದಿಗೆ ಕಂಗೆಡುವುದಿಲ್ಲ. ಅನ್ನಪೂರ್ಣೆಯು ಪಾರ್ವತಿಯ ಅಂಶ. ಎಲ್ಲ ಆಹಾರಗಳೂ ಕೂಡ ಆಕೆಯ ಕೃಪೆಯಾಗಿದೆ ಮತ್ತು ಆಕೆಯ ಖುದ್ದು ರಚನೆಯಾಗಿದೆ. ಅಕ್ಷಯ ತೃತೀಯದಂದು ಈ ದೇವಿ ಕೂಡ ಜನ್ಮತಾಳಿದ್ದರು ಎಂಬ ನಂಬಿಕೆ ಇದೆ. ಆದ್ದರಿಂದಲೇ ಅಕ್ಷಯ ತೃತೀಯದಂದು ಈ ದೇವಿಗೆ ಕೂಡ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ತಮ್ಮ ಮನೆಯಲ್ಲಿ ಎಂದಿಗೂ ಬರಿದಾಗದ ಅಕ್ಷಯ ಪಾತ್ರೆಯನ್ನು ಕರುಣಿಸು ಎಂಬುದಾಗಿ ಭಕ್ತರು ಆಕೆಯನ್ನು ಬೇಡುತ್ತಾರೆ. 5, ಇನ್ನೊಂದು ವಿಷಯ ಗೊತ್ತಾ? ಮಹರ್ಷಿ ವೇದವ್ಯಾಸರು ಮಹಾಭಾರತವನ್ನು ಬರೆಯಲು ಆರಂಭಿಸಿರುವುದು ಅಕ್ಷಯ ತೃತೀಯದಂದು. 6, ಸೂರ್ಯನ ಕೃಷ್ಣನ ಆದೇಶದಂತೆ ಪಾಂಡವರು ಸೂರ್ಯನನ್ನು ಪ್ರಾರ್ಥಿಸಿ ದ್ರೌಪದಿ ಅಕ್ಷಯ ಪಾತ್ರೆ ಪಡೆದಿದ್ದು ಈ ದಿನವೇ. ದ್ರೌಪದಿಯು ತನ್ನ ಊಟ ಮುಗಿಸುವವರೆಗೂ ಈ ಪಾತ್ರೆ ಅನ್ನವನ್ನು ನೀಡುತ್ತಿತ್ತು. ವಸ್ತ್ರಾಪಹರಣದ ಸಂದರ್ಭದಲ್ಲಿ ಕೂಡ ದ್ರೌಪದಿಯು ಆರ್ತಳಾಗಿ ಕೃಷ್ಣನನ್ನು ಬೇಡಿದಾಗ ಆಕೆಯ ಸಹಾಯಕ್ಕೆ ಕೃಷ್ಣನು ಆಗಮಿಸುತ್ತಾನೆ ಮತ್ತು ಎಷ್ಟು ಸೆಳೆದರೂ ಮುಗಿಯದಷ್ಟು ವಸ್ತ್ರವನ್ನು ಆಕೆಗೆ ಪ್ರಸಾದಿಸಿ ಆಕೆಯ ಮಾನವನ್ನು ರಕ್ಷಿಸುತ್ತಾನೆ. ಆ ದಿನ ಕೂಡ ಅಕ್ಷಯ ತೃತೀಯವಾಗಿತ್ತು. 8, ಕೃಷ್ಣನು ಸುಧಾಮನ ಯಾತನೆ ಅರಿತುಕೊಂಡು ಅವನು ತನ್ನ ಮನೆ ತಲುಪುವ ಮೊದಲೇ ಸಕಲ ಸಂಪತ್ತಿನಿಂದ ಅವನ ಮನೆಯನ್ನು ಸಿಂಗಾರಗೊಳಿಸಿ ಸುಧಾಮನ ಬಡತನ ನೀಗಿಸಿದ ದಿನ ಕೂಡ ಅಕ್ಷಯ ತೃತೀಯವಾಗಿತ್ತು. ರಾಕ್ಷಸರನ್ನು ಸಂಹರಿಸಿದ್ದು ಚಾಮುಂಡೇಶ್ವರಿ. ಈ ದಿನ ಕೂಡ ಅಕ್ಷಯ ತೃತೀಯ ದಿನ. 10, ಇನ್ನೊಂದು ವೈಶಿಷ್ಟ್ಯವೆಂದರೆ ಶ್ರೀಕೃಷ್ಣನ ಅಣ್ಣನಾದ ಬಲರಾಮನ ಜನನ. ಅದು ಕೂಡ ಅಕ್ಷಯ ತೃತೀಯದ ದಿನ. ಅಂದು ಹಲವೆಡೆ ಬಲರಾಮನ ಆಯುಧವಾದ ನೇಗಿಲನ್ನು ಪೂಜಿಸುವ ರೈತರು ಆ ದಿನ ಬೆಳಿಗ್ಗೆ ಗದ್ದೆಗಳಿಗೆ ಹೊರಡುವಾಗ ಪ್ರಾಣಿ ಪಕ್ಷಿ ಕಂಡರೆ ಈ ಬಾರಿ ಉತ್ತಮ ಬೆಳೆ, ಮಳೆ ಸಂಕೇತ ಎಂದು ಸಂಭ್ರಮಿಸುತ್ತಾರೆ. ಈಗ ಇನ್ನೊಂದು ಕಥೆ ಹೇಳುತ್ತೇನೆ ಕೇಳಿ. ಇದೊಂದು ಬಡ ವ್ಯಕ್ತಿಯ ಕಥೆ. ಧರ್ಮ ಎಂಬ ಒಬ್ಬ ಬಡ ವ್ಯಕ್ತಿ ಶಕಲ್ ಎಂಬ ಸ್ಥಳದಲ್ಲಿ ವಾಸಿಸುತ್ತಿದ್ದ. ಆತ ದಾನ ಧರ್ಮ ಸತ್ಯಕ್ಕೆ ಹೆಸರಾಗಿದ್ದ. ಆದರೆ ತುಂಬ ಬಡವ.
ಇದರಿಂದ ಅವನಿಗೆ ತುಂಬ ತೊಂದರೆಯಾಗುತ್ತಿತ್ತು. ಆದರೆ ಒಂದು ದಿನ ಅವನು ಅಕ್ಷಯ ತೃತೀಯದಂದು ಗಂಗಾ ತೀರಕ್ಕೆ ಹೋಗಿ ಪೂರ್ವಜರಿಗೆ ನೈವೇದ್ಯ ಸಲ್ಲಿಸಿ ತನಗೆ ಬಂದ ಹಣದಲ್ಲಿಯೇ ಇತರರಿಗೆ ದಾನ ಮಾಡುತ್ತಿದ್ದ. ಆದರೆ ಅವನ ಬಡತನ ಮಾತ್ರ ಕಮ್ಮಿ ಆಗಿರಲಿಲ್ಲ. ಸ್ವಲ್ಪ ದಿನಗಳ ನಂತರ ಆತ ಮರಣ ಹೊಂದುತ್ತಾನೆ. ಅವನು ಮುಂದಿನ ಜನ್ಮದಲ್ಲಿ ಕುಶವತಿ ನಗರದ ಶ್ರೀಮಂತ ಕ್ಷತ್ರಿಯ ಕುಟುಂಬದಲ್ಲಿ ಜನಿಸುತ್ತಾನೆ. ಅಕ್ಷಯ ತೃತೀಯದಂದು ಮಾಡಿದ ಶುಭ ಕಾರ್ಯಗಳಿಂದಾಗಿ ಅವನು ಅತ್ಯಂತ ಸುಂದರ, ಧಾರ್ಮಿಕ, ದಾನಶೀಲ ರಾಜನಾಗುತ್ತಾನೆ. ತನ್ನ ಆಳ್ವಿಕೆಯಲ್ಲಿ ಬ್ರಾಹ್ಮಣರಿಗೆ ಅನ್ನ, ಭೂಮಿ, ಗೋವು, ಚಿನ್ನ ದಾನ ಮಾಡುತ್ತಾನೆ. ನಾವೀಗ ಕೊನೆಯ ಹಂತಕ್ಕೆ ಬರೋಣ. ಈಗ ನಾವು ಅಕ್ಷಯ ತೃತೀಯದಂದು ಎಲ್ಲರೂ ಚಿನ್ನ ಬೆಳ್ಳಿ ತಗೊಳ್ಳೋಣ, ಎಲ್ಲ ದ್ವಿಗುಣಗೊಳ್ಳುತ್ತೆ ಎಂಬ ನಂಬಿಕೆಯಿಂದ ಮಾಡುತ್ತೇವೆ. ಆದರೆ ಅದರ ಜೊತೆಗೆ ನಾವು ಬೇರೆ ಕೆಲವು ಪುಣ್ಯ ಕಾರ್ಯಗಳನ್ನು ಕೂಡ ಮಾಡುವ ಸಂಕಲ್ಪ ಯಾಕೆ ತೊಡಬಾರದು? ಅದರಲ್ಲಿ ಕೆಲವು ಮುಖ್ಯವಾದವು: ಮೊದಲನೆಯದಾಗಿ, ಈ ದಿನ ವಿಷ್ಣುವಿನ ಆರಾಧನೆ ಮಾಡುವುದು, ಹೋಮ ಹವನಗಳನ್ನು ಮಾಡುವುದು, ದಾನ ಧರ್ಮಗಳನ್ನು ಮಾಡುವುದು, ಅನ್ನದಾನ ಮಾಡುವುದು, ಹಸಿರು ಹುಲ್ಲು ಮೇವುಗಳಿಂದ ಹಸುಗಳನ್ನು ತೃಪ್ತಿಗೊಳಿಸುವುದು, ಅವಶ್ಯವಿರುವ ಮಗುವಿನ ವಿದ್ಯಾಭ್ಯಾಸ ಖರ್ಚು ನೀಡುವುದು, ದುಶ್ಚಟಗಳನ್ನು ತ್ಯಜಿಸುವುದು, ಅನಾಥಾಶ್ರಮಗಳಿಗೆ ಭೇಟಿ ನೀಡಿ ನೆರವು ನೀಡುವುದು, ಬಡವರಿಗೆ ಅನ್ನದಾನ ವಸ್ತ್ರದಾನ ಮಾಡುವುದು, ಅಂಗವಿಕಲರಿಗೆ ಸಹಾಯ ಮಾಡುವುದು. ನಾವು ಅಕ್ಷಯ ತೃತೀಯದಂದು ಮಾಡಿದ ಈ ಶುಭ ಕಾರ್ಯಗಳು ಎಲ್ಲ ಕೂಡ ದ್ವಿಗುಣಗೊಂಡರೆ ಮತ್ತು ಮಾಡಲು ಸಿಕ್ಕರೆ ನಮ್ಮಷ್ಟು ಪುಣ್ಯವಂತರು ಬೇರೆ ಯಾರೂ ಇಲ್ಲ ಅಲ್ವಾ? ಲೌಕಿಕ ಪಾರಮಾರ್ಥಿಕ ಸಾಧನೆಯ ಆರಂಭ ಮಾಡೋಣ. ಏನಂತೀರಾ?